ಹಾಯ್ ಹಲೋ ನಮಸ್ಕಾರ, ನಾನು ಹೇಳ್ತಾರೆ ಪಂದ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮತ್ತು ಈ ಪಂದ್ಯದ ಬಗ್ಗೆ ನಿಮಗೆ ಎಲ್ಲ ವಿವರಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇನ್ನು ವೀಡಿಯೋ ಟಾಪಿಕ್ಗೆ ಬರೋದು. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇನ್ನು ವೀಡಿಯೋ ನೋಡಿರಲ್ಲ ಲೈಕ್ ಮಾಡಿ ಅಂತ ಕೇಳ್ತಾ ಇನ್ನು ವೀಡಿಯೋ ಟಾಪಿಕ್ ಬರೋದಾದ್ರೆ ಇನ್ನು ಇವತ್ತು ಆರ್ ಸಿ ಬಿಗೆ ಎದುರು ಟೇಬಲ್ ಟಾಪ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಆರ್ ಸಿ ಬಿ ಟೇಬಲ್ ಟಾಪ್ ಆಗಿರ್ತಾರೆ, ಮತ್ತು ಡೆಲ್ಲಿ ಅವರು ಕೂಡ ಮತ್ತು ಮುಂಬೈ ಅವರು ಕೂಡ ಹತ್ತಿರದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಅವ್ರು ಕೂಡ ಕಡಿಮೆ ಮ್ಯಾಚ್ ಆಡಿದ್ರಿಂದ ಅವ್ರು ಕೂಡ ಟೇಬಲ್ ಟಾಪ್ ಆಗೋ ಎಲ್ಲ ಲಕ್ಷಣ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ನೋಡಬೇಕಾಗಿದೆ. ಮತ್ತು ರನ್ ರೇಟ್ ಕೂಡ ಆರ್ ಸಿ ಬಿದು ಕಡಿಮೆ ಇರೋದ್ರಿಂದ ಹೆಚ್ಚು ಮ್ಯಾಚ್ ಗೆಲ್ಲೋ ಮುಖಾಂತರನೇ ಅವರು ಕ್ವಾಲಿಫೈ ಆಗೋದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಐದು ಟೀಮ್ಗಳು ಇರೋದ್ರಿಂದ ಇನ್ನು ಎರಡೇ ಟೀಮ್ಗಳು ಕೂಡ ಕ್ವಾಲಿಫೈ ಆಗೋದು. ಇನ್ನು ಎರಡು ಟೀಮಲ್ಲಿ ಆರ್ ಸಿ ಬಿ ಹೆಚ್ಚು ಪಂದ್ಯಗಳನ್ನ ಗೆದ್ದರೆ ಕ್ವಾಲಿಫೈ ಆಗುತ್ತೆ. ಇನ್ನು ಟೇಬಲ್ ಟಾಪ್ ಆಗಬೇಕು, ಟಾಪ್ ಟೂರಲ್ಲಿ ಫಿನಿಶ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಗುಜರಾತ್ ಮೇಲೂ ಕೂಡ ಗೆದ್ದರೆ ಇನ್ನು ಮ್ಯಾಚ್ ಮುಗಿಯುತ್ತೆ. ಇನ್ನು ಉಳಿದಿರೋ ಮೂರು ಮ್ಯಾಚಲ್ಲಿ ಎರಡು ಮ್ಯಾಚ್ ಗೆದ್ದರೆ ಆರ್ ಸಿ ಬಿ ಕ್ವಾಲಿಫೈ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಆರ್ ಸಿ ಬಿ ಇನ್ನು ಕ್ವಾಲಿಫೈ ಆಗುತ್ತೆ ಇಲ್ಲವಂತ ಅನುಮಾನ ಇದೆ ಅಂತಲೇ ಹೇಳ್ಬೋದು. ಇನ್ನು ಎರಡು ಮೂರು ಮ್ಯಾಚಲ್ಲಿ ಅವರು ಎರಡು ಮ್ಯಾಚ್ಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಎಮ್ ಐ ಮತ್ತು ಡಿ ಸಿ ಅವರು ಕೂಡ ಕಡಿಮೆ ಮ್ಯಾಚ್ ಆಡೋದ್ರಿಂದ ಅವರು ಯಾವುದಾದ್ರೂ ಟಾಪ್ ಟೀಮ್ ಮೇಲೆ ಅವರು ಗೆದ್ದು ಕೂಡ ಕ್ವಾಲಿಫೈ ಆಗೋ ಎಲ್ಲ ಲಕ್ಷಣ ಕೂಡ ಇದೆ. ಇನ್ನು ಎಮ್ ಐ ಅಥವಾ ಡಿ ಸಿ ಎರಡರಲ್ಲೂ ಟೀಮಲ್ಲಿ ಒಂದು ಟೀಮ್ ಕ್ವಾಲಿಫೈ ಆಗೋ ಎಲ್ಲ ಲಕ್ಷಣ ಕೂಡ ಇದೆ ಅಂತ ಹೇಳ್ಬೋದು. ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದರೆ ಮೂರು ಮ್ಯಾಚಲ್ಲಿ ಎರಡು ಮ್ಯಾಚ್ ಹೊಡಿಲೇಬೇಕು. ಇನ್ನು ಆ ಮ್ಯಾಚಲ್ಲಿ ಗುಜರಾತ್ ಮೇಲೆ ಹೊಡೆದ್ರೆ ಇನ್ನು ಡಿ ಸಿ ಅಥವಾ ಎಮ್ ಐ ಎರಡರಲ್ಲಿ ಯಾವ್ದಾದ್ರು ಮ್ಯಾಚಲ್ಲಿ ಅವರು ಯಾವ್ದಾದ್ರು ಒಂದು ಟೀಮ್ನ ಸೋಲಿಸಲೇಬೇಕಾಗುತ್ತೆ. ಇನ್ನು ಯಾವ ಟೀಮ್ನ ಸೋಲಿಸುತ್ತೋ ಆ ಟೀಮು ಕ್ವಾಲಿಫೈಯಿಂದ ಆಚೆ ಹೋಗ್ತಿದೆ ಅಂತ ಹೇಳ್ಬೋದು. ಎಮ್ ಐ ಸೋಸಿದ್ರೆ ಎಮ್ ಐ ಆಚೆ ಹೋಗುತ್ತೆ, ಡಿ ಸಿ ಸೋಸಿದ್ರೆ ಡಿ ಸಿ ಆಚೆ ಹೋಗುತ್ತೆ. ಯಾವ ಟೀಮ್ ಆಚೆ ಹೋಗುತ್ತೆ ಅಂತ ಕಮೆಂಟ್ ಮಾಡಿದಾಗ ಕಮೆಂಟ್ ಮಾಡಿ. ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.